ಬಾಗಿದಷ್ಟು ಬಯಲಾಗ್ತಾ ಇದೆ. ಮೈಸೂರು ಮುಡ ಅಕ್ರಮ ಪಿಎ ಮೂಲಕ ಪ್ರಭಾವ ಬಳಸಿದ್ರ ಸಿಎಂ ಸಿದ್ದರಾಮಯ್ಯ? ಸಿಎಂ ಪತ್ನಿ ಪಡೆದ 14 ಸೈಟ್ ನಲ್ಲಿ ಮತ್ತೊಂದು ಗೋಲ್ಮಾಲ್ ನಡೆದಿದ್ದ. ಅರ್ಜಿ ಹಾಕಿದ್ದು ಸಿಎಂ ಆಪ್ತ ದಿನೇಶ್ ಅಲಿಯಾಸ್ ಸಿಟಿ ಕುಮಾರ್, ಆದ್ರೆ ಸೈಟ್ ಖಾತೆ ಮಾಡಿಕೊಟ್ಟಿದ್ದು ಸಿಎಂ ಪತ್ನಿ ಪಾರ್ವತಿ. ಅರ್ಜಿ ಹಾಕಿದ್ದು ಸಿಎಂ ಆಪ್ತ ದಿನೇಶ್ ಅಲಿಯಾಸ್ ಸಿಟಿ ಕುಮಾರ್, ಆದ್ರೆ ಸೈಟ್ ಖಾತೆ ಮಾಡಿಕೊಟ್ಟಿದ್ದು ಮಾತ್ರ ಸಿಎಂ ಪತ್ನಿ ಪಾರ್ವತಿ. ಖಾತೆಗಾಗಿ ಸಲ್ಲಿಸಿದ್ದ ಅರ್ಜಿಯಲ್ಲೇ ಭಾರಿ ಗೋಲ್ಮಾಲ್ ನಡೆದಿರೋದು ಬೆಳಕಿಗೆ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ಸಿಎಸ್ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಗಂಗರಾಜು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಪಡೆದ 14 ಸೈಟ್ಗಳ ಖಾತೆಯನ್ನ ರದ್ದುಪಡಿಸುವಂತೆ ದೂರು ಕೊಟ್ಟಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಒತ್ತಾಯ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಚನಗಳೇನಿವೆ, ಅವುಗಳನ್ನು ಮೂಡದಿಂದ ಪಡ್ಕೊಂಡ ನಂತರದಲ್ಲಿ ಕ್ರಯ ಮಾಡಿಸಿರ್ತಕ್ಕಂಥ ವಿಧಾನವೇ ಕೂಡ ಈಗ ಲೋಪ ಇರತಕ್ಕಂಥದ್ದು, ಅದೇ ಕೂಡ ಅಕ್ರಮ ಆಗಿರ್ತಕ್ಕಂಥದ್ದು. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರದ್ದೋ ಆಸ್ತಿಗೆ ಯಾರೋ ಅರ್ಜಿ ಕೊಟ್ಟರೆ ಅರ್ಜಿಯ ಮೇಲೆ ಮತ್ತಾರಿಗೋ ಖಾತೆ ಮಾಡಿಕೊಡ್ತಾರೆ ಅನ್ನೋದು ಈ ದಾಖಲೆಗಳಿಂದ ಸ್ಪಷ್ಟ ಆಗ್ತಾ ಇದೆ. ಈ ಒಂದು ದಾಖಲೆಯಲ್ಲಿ ಅಂದರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳೇನಿವೆ, ಆ ನಿವೇಶನಗಳಿಗೆ ಪಾರ್ವತಿಯವರು ಅರ್ಜಿಯನ್ನೇ ಹಾಕಿಲ್ಲ. ಅರ್ಜಿಯನ್ನೇ ಹಾಕದೇ ಇರತಕ್ಕಂಥ ಪಾರ್ವತಿಯವರಿಗೆ ಇವತ್ತು 14 ಸೈಟ್ಗಳನ್ನು ಖಾತೆ ಮಾಡಿಕೊಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಅರ್ಜಿ ಏನಿದೆ, ಇದು ಮಾನ್ಯ ಆಯುಕ್ತರಿಗೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಪಾರ್ವತಿಯವರ ಹೆಸರಿನಲ್ಲಿ ಬರೆದಿರ್ತಕ್ಕಂಥ ಅರ್ಜಿ. ಈ ಅರ್ಜಿಯನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಈ ಒಂದು ಅರ್ಜಿ ಏನಿದೆ, ಈ ಅರ್ಜಿಯನ್ನು ಪಾರ್ವತಿಯವರು ಕೊಟ್ಟೇ ಇಲ್ಲ ಮೂಡಾಗೆ. ಅಂದರೆ ಮೂಡ ಆಯುಕ್ತರಿಗೆ ಪಾರ್ವತಿಯವರ ಪರವಾಗಿ ಕೊಡುವಂಥದ್ದು. ಸಿದ್ದರಾಮಯ್ಯನವರ ಖಾಸಗಿಯ ಆಪ್ತ ಸಹಾಯಕ ಅಂತೇನು ನಾವೇನು ಕರಿತೀವಿ ಸಿ ಟಿ ಕುಮಾರ್ ಅವರು, ಅದಕ್ಕೆ ಸಾಕ್ಷಿ ಅನ್ನುವಂತೆ ನಾವು ಇಡೀ ಈ ಒಂದು ಪತ್ರದಲ್ಲಿ ಇರ್ತಕ್ಕಂಥ ಸಹಿ ಏನಿದೆ ಆ ಸಹಿಯನ್ನು ಗಮನಿಸ್ಬೋದು. ಅಂದರೆ ಈ ಅರ್ಜಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಸಹಿಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಅಂದರೆ ಮೂಡಾಗೆ ತಮ್ಮ 14 ಸೈಟ್ಗಳ ಖಾತೆಯ ವಿಚಾರವಾಗಿ ಅರ್ಜಿಯನ್ನು ಹಾಕುವಂಥದ್ದು ಪಾರ್ವತಿಯವರಲ್ಲ. ಪಾರ್ವತಿಯವರ ಬದಲಾಗಿ ಸಿದ್ದರಾಮಯ್ಯನವರ ಜೊತೆಗೆ ಅವರ ಆಪ್ತ ಸಹಾಯಕನಾಗಿ ಕೆಲಸ ಮಾಡುವಂಥ ಸಿ ಟಿ ಕುಮಾರ್ ಏನಿದ್ದಾರೆ ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಮೂಲದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಸಿಕ್ಕಿರ್ತಕ್ಕಂಥ 14 ನಿವೇಶನಗಳೇನಿವೆ, ಆ ನಿವೇಶನಗಳ ಖಾತೆಗೆ ಅವರು ಅರ್ಜಿಯನ್ನೇ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಯಾವ ಆಧಾರದ ಮೇಲೆ ಮೂಡಾದ ಆಯುಕ್ತರು ಈ ಒಂದು ಖಾತೆಯನ್ನು ಮಾಡಿಕೊಟ್ರು? ಇಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗಿರ್ತಕ್ಕಂಥದ್ದು. ಮತ್ತು ಸಿದ್ದರಾಮಯ್ಯನವರು ಅವರ ಆಪ್ತ ವಲಯದಲ್ಲಿರ್ತಕ್ಕಂಥವ್ರು, ಅವರ ಕಚೇರಿಯಲ್ಲಿರ್ತಕ್ಕಂಥವ್ರು ಪ್ರಭಾವವನ್ನು ಬೆಳೆಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕು, ಇಡೀ ಅಂದರೆ ಸ್ಥಳೀಯವಾಗಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ಸಿ ಟಿ ಕುಮಾರ್ ಅಂತೇಳಿ, ಅವರ ಹೆಸರನ್ನು ನಾವು ಇಲ್ಲಿ ಗಮನಿಸ್ಬೋದು. ಅವರ ಮೂಲ ಹೆಸರು ಏನಿದೆ ಅಂತೇಳಿ ಇಲ್ಲಿವರೆಗೂ ಕೂಡ ಜಗತ್ತಿಗೆ ಆ ಒಂದು ಹೆಸರು ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಎಸ್ ಜಿ ದಿನೇಶ್ ಕುಮಾರ್, ಇವರು ಅಂದರೆ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಸ್ ಜಿ ದಿನೇಶ್ ಕುಮಾರ್ ಏನಿದ್ದಾರೆ ಅವರು ಹಾಕಿರ್ತಕ್ಕಂತಹ ಅರ್ಜಿ ಆಗಿರ್ತಕ್ಕಂಥ ಈ ಒಂದು ಅಕ್ರಮ ಏನಿದೆ, ಈ ಅಕ್ರಮದ ವಿರುದ್ಧವಾಗಿ ಈಗ ಮತ್ತೊಂದು ದೂರನ್ನು ಸಾಮಾಜಿಕ ಕಾರ್ಯಕರ್ತ ಆಗಿರ್ತಕ್ಕಂಥ ಗಂಗರಾಜ್ ಅವರು ಸಲ್ಲಿಸಿರ್ತಕ್ಕಂಥದ್ದು. ಬನ್ನಿ ಗಂಗರಾಜ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪಾರ್ವತಿಯವರು ಏನು ನನಗೆ ಬದಲಿ ನಿವೇಶನಗಳು ಬದಲಿ ಲ್ಯಾಂಡ್ ಕೊಡಿ ಅಂತ ಹೇಳ್ಬಿಟ್ಟು ಲ್ಯಾಂಡ್ ಕೊಡಿ ಅಂತ ಅರ್ಜಿ ಕೊಡ್ತಾವ್ರ ಪಾರ್ವತಿಯವರು. ಆ ಪಾರ್ವತಿಯವರು ಕೊಟ್ಟಂತಹ ಅರ್ಜಿಗೆ ಮೂಡ ಪ್ರಾಧಿಕಾರದಿಂದ ಒಂದು ಹಿಂಬರ ಕೊಡ್ತಾರೆ, ಏನು ಒಂದು ನಿಮಗೆ ಬದಲಿ ಲ್ಯಾಂಡ್ ಟು ಲ್ಯಾಂಡ್ ಕೊಡಲಿಕ್ಕಾಗಲ್ಲ, ನಿಮಗೆ 60-40 ಅಳತೆಯಲ್ಲಿ 60-40 ನಿವೇಶ ಅಳತೆಯ ನಿವೇಶನಗಳನ್ನು ಬದಲಿ ನಿವೇಶನಗಳು ಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.